ಸರ್ ಡಿಕೆ ಸುರೇಶ್ ಅವರು ಬಹಳ ಏಕವಚನದಲ್ಲಿ ಮಾತಾಡಲಿ ಬಾಬಾ, ದೊಡ್ಡವರಿದ್ದಾರೆ ಅವರು, ದೊಡ್ಡವರಿದ್ದಾರೆ, ಬಹಳ ಸಂಸ್ಕೃತಿ ಇರೋರು ಅಲ್ವೇ, ಅವರಲ್ಲದೆ ಇನ್ಯಾರು ಮಾತಾಡಬೇಕು? ಅವರಿಂದ ಬಹಳ ದೊಡ್ಡ ಇದನ್ನ ನಾವು ನಿರೀಕ್ಷೆ ಮಾಡಕ್ಕಾಗತ್ತ ಅವರಿಂದ? ಕೆಟ್ಟ ಸರ್ಕಾರ ತೆಗಿತೀವಿ ಅಂದ್ರೆ ಯಾವ ತರ ಸರ್, ವಿರುದ್ಧವಾದಂತ ರೀತಿಯಲ್ಲಿ ಸರ್ಕಾರ ಸರಿದಾರಿಗೆ ತರಬೇಕಲ್ಲ, ಅದಕ್ಕೋಸ್ಕರ ಏನ್ ಸರ್ಕಾರ ತೆಗಿತೀನಿ ನಾಳೆ ಬೆಳಿಗ್ಗೆ ಈ ಸರ್ಕಾರ ಉರುಳಿಸ್ತೀನಿ ಅಂತ ಹೇಳ್ತಿಲ್ಲ. ಶಕ್ತಿ ಶಕ್ತಿ ತುಂಬದಾಗ್ತಾನೆ, ವಿರೋಧ ಪಕ್ಷ ಶಕ್ತಿಯುತವಾದಾಗ್ತಾನೆ, ಇಂಥ ಕೆಟ್ಟ ಸರ್ಕಾರದ ಬಗ್ಗೆ ಹೋರಾಟ ಮಾಡಕ್ ಸಾಧ್ಯ? ಯಾಕೆಂದ್ರೆ ಅವರಂತೂ ಅದೆಂಥದ್ದು ನಮ್ದು ಆಪರೇಷನ್ ಅಸ್ತ ಅಲ್ಲ, ನಮ್ದು ಕೋಆಪರೇಷನ್ ಅಸ್ತ ಅಂತಾನೆ. ಏನ್ ತುಂಬಕತ್ತ ಅವ್ರೆ, ಏನ್ ನಾಳೆನೂ ಬಹುಶಃ ನಮ್ಮ ಪಕ್ಷದಲ್ಲೂ ಕೆಲವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಪಾಪ ಮೀಟಿಂಗ್ ಎಲ್ಲ ನಡೀತಾವೆ. ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಸಹ ಪಾಪ ಅವ್ರು ಏನವರ ಒಂದು ಆಹ್ವಾನ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಅಂತ ಎಲ್ರಿಗೂ ಬಯಸ್ತೀನಿ ಅಷ್ಟೆ. ಹೋಗಾರು ಹೋಗ್ಬೋದು, ಹಿಡ್ಕೊಳಕಾಯ್ತದ ಇದರಲ್ಲಿ ನಾನು ಕಾಂಗ್ರೆಸ್ನ ನಡವಳಿಕೆ ಏನಿದೆ, ಅವರೇನು ಬಿ ಜೆ ಪಿಯಿಂದ ಜೆ ಡಿ ಎಸ್ನಿಂದ ನಾವಿನ್ನೂ ತುಂಬ್ಕತ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ, ತುಂಬಿಸ್ಕೊಳ್ಳಿ. ಮತ್ತೆ ಆ ಕಡೆಯಿಂದಲೂ ವಾಪಸ್ಸೆಲ್ಲ ಮತ್ತೆ ಬರೋ ಕಾಲವು ಪ್ರಾರಂಭ ಆಗುತ್ತೆ ನೋಡಿ. ಕಾವೇರಿದ ಮಾತಾಡಿದ್ರೆ ಅದು ಯಾಕೆ ಬಿ ಜೆ ಪಿ ಕಾಂಗ್ರೆಸ್ ಬೇಡ ಬನ್ನಿ.